हेलो एवरीवन, वेलकम बैक टू माय चैनल टुडेज लाइफ स्टाइल। सो इवत्तिन वीडियो डेट बंद 7 फ्राइडे। सो वीडियो लेट आगे अपलोड आगता एक्चुअली अदर आदमेले सिंपली शेयर माडिदे। सो हिंदे तुम्हें गाड़ी बरते इत्तु मत्ते मळे इत्तु स्वल्प हागागि मर बिद्दिदे। सो नोडबहुदु वायर मेले बिद्दिदे। सो ಸ್ವಲ್ಪ ವೀಡಿಯೋ ಮಾಡಿದ್ದೆ, ಅದನ್ನು ಶೇರ್ ಮಾಡ್ತಾಯಿದ್ದೇನೆ ಅಷ್ಟೇ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಹ ಶೇರ್ ಮಾಡಿದ್ದೀನಿ ಆಫ್ಟರ್ 2 ಡೇಸ್ ಇದೆಲ್ಲ. ಲೈಕ್ ಟ್ಯೂಸ್ಡೇದು ಮತ್ತು ವೆನಸ್ಡೇದು ವೀಡಿಯೋ ಶೇರ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಮಂಡೇ ವೀಡಿಯೋ ಹಾಗಿತ್ತು, ನೋಡ್ಬೋದು ನೀವಲ್ಲಿ. ಸೊ ನಾನು ನಿಮಗೆ ಮಾರ್ಕಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನೀವು ನಿಮಗೆ ಮಾರ್ಕ್ ಅಲ್ಲಿ ತೋರಿಸ್ತೇನೆ, ನಿಮ್ಗೆ ಗೊತ್ತಾಗ್ಬೋದು. ಸೊ ನಾನು ನಿಮಗೆ ಮತ್ತೆ ವೀಡಿಯೋ ಕಂಟಿನ್ಯೂ ನಾನು ವಾಯ್ಸ್ ಓವರ್ ಕೊಡ್ತಾನೆ ಇದ್ದೀನಿ. ಸೊ ಇದು ವೀಡಿಯೋ ಬಂದು ಟ್ಯೂಸ್ಡೇದು ವೀಡಿಯೋ. ನೀವು ಇದು ಹೀಗೆ ನೋಡುವಾಗ ಎನ್ಸ್ಕೊಳ್ಳೋದು ದೇವರನ್ನ ಕೋಣೆ ಅಂತ, ಆದರೆ ಅಲ್ಲ, ಇದು ನನ್ನ ಕೋಣೆ. ನಾನು ಸ್ವಲ್ಪ ಕ್ಲೀನ್ ಮಾಡಿದೆ. ಆ್ಯಕ್ಚುಲಿ ಫಂಕ್ಷನ್ ಇತ್ತಲ್ಲ ನನ್ನ ಮನೇಲಿ, ಅದರಾದಮೇಲೆ ಸ್ವಲ್ಪ ಶಫಲ್ ಆಯ್ತಲ್ಲ ಐಟಮ್ಸ್ ಎಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡಿದ್ರಿಂದ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನನ್ನ ರೂಮ್ ಅಂದರೆ ನಾನಲ್ಲಿ ತುಂಬ ಹೊತ್ತಿರಲ್ಲ, ಒಂದು 5 to 6 ಮಿನಿಟ್. ಲೈಕ್ ಸ್ಟೋರ್ ರೂಮ್ ಅಂತ ಹೇಳ್ಬೋದು, ಸ್ಟಡಿ ಮಾಡೋದು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ನೋಡಿ, ಇದೊಂದು ಡಿಸೈನು, ನಿಮಗೆ ಬೇಕಿದ್ರೆ ಹೇಳಿ ನಾನು ಶೇರ್ ಮಾಡ್ತೀನಿ. ಇದು ನನ್ನ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ, ಅದು CCTV ಇದು ಯಾವುದು ನೋಡ್ಬೋದಲ್ವ. CCTV ಉಂಟು ನಮ್ಮ ಮನೇದು. ಇನ್ನು ನಿಮಗೆ ಬೇಕಿದ್ರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಸೊ ಇದು ಮೆಡಿಸಿನ್ಸ್, ನನ್ನ ಸ್ಕೂಲ್ ಬ್ಯಾಗ್, ಎಕ್ಸ್ಟ್ರಾ ಬ್ಯಾಗ್, ಇಲ್ಲಿ ಲ್ಯಾಪ್ಟಾಪ್ ಇದು ಬೇಕಿದ್ರು, ವಯರ್ ಇರ್ಬೋದು ಅದೆಲ್ಲ. ಮತ್ತು ಮೇಲೆ ಲೈಟಿಂಗ್ಸ್ ಇದು ಬಾಕ್ಸ್ ಉಂಟು, ಲೈಟಿಂಗ್ಸ್ ಹಾಕಿಟ್ಟಿದ್ದೀನಿ. ಸೊ ಇದು ನಮ್ಮ ಐರನ್ ಎಲ್ಲ ಶಫಲ್ ಆಗಿಟ್ಟು ನಾನು ಸುಮ್ಮನೆ ಅಪ್ ಆ್ಯಂಡ್ ಡೌನ್ ತೋರಿಸಿದಷ್ಟೇ. ಇದನ್ನು ಬೋರ್ಡ್ ಓದೋದು. ಇಲ್ಲೆಲ್ಲ ಬಟ್ಟೆ ಇಟ್ಟಿದ್ದೇನೆ, ಬಿಟ್ಟು ಬಿಡಿ. ಸೊ ಹೀಗೆ ಉಂಟು ರೂಮ್. ಇದು ನಮ್ಮ ದೇವರನ ಕೋಣೆ. ಸಂಧ್ಯೆ ವಂದನೆ ಎಲ್ಲ ಆಗಿದೆ. ಸೊ ಆ್ಯಕ್ಚುಲಿ ನಾನು ವಿಶ್ವಕರ್ಮಣ ಅಲ್ವಾ, ಸೊ ಹಾಗಾಗಿ ನನಗೆ ಏಪ್ರಿಲ್ 29 ಉಪನಯನ ಆಯಿತು. ಸೊ ಸಂಧ್ಯೆ ವಂದನೆ ಎಲ್ಲ ಬೆಳಗ್ಗೆ ಆಗಿದೆ. ಸೊ ಇದು ನಂದು ದಂಡಿ ಕೂಲ್ ನೋಡ್ಬೋದು ಮೇಲೆ. ಸೊ ಇದು ತುಳಸಿ ಕಟ್ಟಿ, ಇಲ್ಲಿ ಇನ್ನೊಂದು ದಂಡಿ ಕೋಲು, ಇದರಲ್ಲಿ ದರ್ಬೆ ಎಲ್ಲ ಕಟ್ಟಿದ್ದಾನೆ, ಅದು ದಂಡಿ ಕೋಲು. ಅದು ಇನ್ನೊಂದು, ಅದು ತುಳಸಿ ಕಟ್ಟೆಯಲ್ಲಿ ಇಡಲಿಕ್ಕೆ, ಇನ್ನೊಂದು ದೇವರ ಕೋಣೆಯಲ್ಲಿ. ಅದು ಮಿನಿಮಮ್ 1 ವರ್ಷ, ಇಲ್ಲಾಂದರೆ ನೂಲ ಹುಣ್ಣಿಮೆ ತನಕ. ಇದೆಲ್ಲ ಉಪನಯನದ ಹೂವೆಲ್ಲ. ಸೊ ಅದಾದರೆ ಪ್ಲಾಸ್ಟಿಕ್ ಫ್ಲಾಸ್ಕ್. ಇನ್ನು ನಾನು ಟ್ರೈ ಮಾಡ್ತೀನಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ಸೊ ಇವತ್ತಿದು ಸಬ್ಜಿ ತೋರಿಸುವ. ಸೊ ತೆಂಗಿನಕಾಯಿ ಎಲ್ಲ ಇದು ಮಾಡಿಟ್ಟಿದ್ದೀನಿ, ಅದು ನಾನು ಸ್ವಲ್ಪ ಹೆಲ್ಪ್ ಮಾಡಿದಷ್ಟೇ. ಇಲ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ. ಬೀನ್ಸ್, ಸುಕ್ಕ, ಆ್ಯಕ್ಚುಲಿ ಇದು ಗ್ರೈಂಡ್ ಮಾಡಿ ಹಾಕಿದವರು. ಮತ್ತು ಉಪನಯನದವರು ಕ್ರಮ ಇರ್ತದೆ ಕೆಲವರಿದು, ತರಕಾರಿ ತಿನ್ನಲಿಕ್ಕೆ 1 ವರ್ಷ, ನಂದು ಸೌಂಟು ಕ್ರಮ. ಮತ್ತು ಎಲೆಯಲ್ಲಿ ಊಟ ಮಾಡಲಿಕ್ಕೆ. ಸೊ ಹಾಗಾಗಿ ಇವತ್ತು ಸುಕ್ಕ ಮಾಡಿದರು, ಬೀನ್ಸ್ ಇದು ಬೀನ್ಸ್ ಸುಕ್ಕ. ಸೊ ಅದಕ್ಕೆ ಚಪಾತಿ ಮಾಡ್ತಾ ಇದ್ದೇನೆ. ಸೊ ಗಂಟೆಗೆ ಆ್ಯಕ್ಚುಲಿ 3 ಗಂಟೆ ಆಗ್ತಾ ಬಂತು. ನಾನು ಊಟಕ್ಕೆ ಈಗ ರೆಡಿ ಮಾಡಿ ಇಟ್ಟಿದ್ದಾರೆ, ಆದರೆ ಚಪಾತಿ ತಿನ್ನಲಿಕ್ಕೆ ಮನಸ್ಸು ಬಂತು. ಸೊ ಹಾಗಾಗಿ ಚಪಾತಿ ಮಾಡ್ತಾ ಇದ್ದೇನೆ. ಸೊ ತವ ಇಟ್ಟಿದ್ದೇನೆ. ಸೊ ಈಗ ಚಪಾತಿ ಕಲಸಿ ಸಹ ಇಟ್ಟಿದ್ದೇನೆ. ಸೊ ಲಟ್ಸಿ ಹಾಕ್ತೇನೆ, ಕ್ವಿಕ್ಕಾಗಿ. ಸ್ವಲ್ಪ ನನ್ನ ಅಪ್ಪನಿಗೂ ಸಹ ನನಗೆ ಸಹ ಮಾಡ್ತೇನೆ ಅಷ್ಟೇ. ನನ್ನ ಅಮ್ಮಂತೂ ಸ್ವಲ್ಪನೇ ತಿನ್ನೋದು. ಸೊ ನೋಡ್ಬೋದು ಚಪಾತಿ. ಗಂಟೆ ಈಗ 3 ಗಂಟೆ ಆಗ್ತಾ ಬಂತು, ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ.
ಮೂರು ಹದಿನೈದಾಗಲಿಕ್ಕೆ ಮೂರು ಹತ್ತು ಈಗ. ಸೊ ಎಷ್ಟೊತ್ತಿಗೆ ಊಟ ಮಾಡ್ತಾ ಇದ್ದೀನಿ? ಯಾರು ಸಹ ನಗಾಡ್ಬೋದು, ಆದರೂ ಸಹ ಸ್ವಲ್ಪ ಲೇಟ್ ಆಗ್ತದೆ. ಈಗ ಎಲ್ಲ ಚಪಾತಿ ಆಯ್ತು, ಈಗ ಲಾಸ್ಟ್ ಒಂದು ಚಪಾತಿ ಉಂಟು, ಅದನ್ನು ಮಾಡಿ ಬಿಟ್ಟರೆ ಆಯಿತು. ಸೊ ನೋಡಿ, ಊಟಕ್ಕೆ ಇವತ್ತು ಚಪಾತಿ, ಕಡಲೆ ಗಸಿ, ಸುಕ್ಕ, ಬೀನ್ಸ್, ಸ್ವಲ್ಪ ಚಿಪ್ಸ್, ಮತ್ತು ನೀರು, ಇದು ಕೋಲ್ಡ್ ನೀರು ಆ್ಯಕ್ಚುಲಿ, ಮತ್ತು ಬೋಲ್ಡ್ ರೈಸ್. ಸೊ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ದೇವರಿಗೆ ತೆಗೆದಿಡಬೇಕು, ಮತ್ತು ನೆಕ್ಸ್ಟ್ ಇದು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿದ್ದೆ. ಸೊ ಹಾಗೆ ಸಿಂಪಲಾಗಿ ಶೇರ್ ಮಾಡಿದೆ. ಸೊ ಇದು ನೋಡಿ, ಇದು ನಮ್ಮ ಹಾಡಿ ಅಂದರೆ ಪಾಡಿ ಅಂತ ಹೇಳ್ತೇವೆ. ಸೊ ಎಷ್ಟು ಕಟ್ಟಿಗೆ ಉಂಟು ನೋಡಿ. ಸೊ ಸ್ವಲ್ಪ ಕಟ್ಟಿಗೆ ಒಟ್ಟು ಮಾಡಲಿಕ್ಕೆ ಬಂದಿದ್ವಿ. ಇನ್ನು ಮಳೆಗಾಲಕ್ಕೆ ಅನ್ನ ಎಲ್ಲ ಮಾಡಲಿಕ್ಕೆ ಕಟ್ಟಿಗೆ ಬೇಕಲ್ಲ. ಸೊ ಅದಕ್ಕೆ, ಸೊ ನೋಡಿ ಎಷ್ಟು ಕ್ಲೀನ್ ಮಾಡಿಸಿದ್ವಿ ಅಂತ ನಾವು. ಸೊ ನೋಡಿ ಇಲ್ಲಿ ತೋಡ್ತಾ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ನಿಮಗೆ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ, ಇಲ್ಲಾಂದರೆ ಸ್ವಲ್ಪ ಡೇಸ್ ಆದಮೇಲೆ ಶೇರ್ ಮಾಡ್ತೇನೆ. ಇದು ನಾನು ಹೂವಿನ ಗಿಡ ಇವತ್ತಷ್ಟೇ ನಟ್ಟಿದ್ದು. ಇದು ನೆಕ್ಸ್ಟ್ ಡೇ, ಇದು ಬುಧವಾರ, ನೆಕ್ಸ್ಟ್ ಡೇ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ. ಈ ವಿಡಿಯೋ ನೆಕ್ಸ್ಟ್ ಡೇ, ಇದು ವೆನಸ್ಡೇ ವಿಡಿಯೋ. ಸೊ ಇದೆಲ್ಲ ಹೂವಿನ ಗಿಡ, ನಾನು ತೋರಿಸಿದ್ದೆ ಫಸ್ಟ್. ಸೊ ಇದು ನೋಡ್ಬೋದು ಹೂವಿನ ಗಿಡ, ಇದು ಆಗಿದೆ. ಸೊ ಇದು ಯೆಲ್ಲೋ ಕಲರ್ ಆಗ್ತದೆ ಆ ಹೂವು. ಇದು ರೋಸ್, ರೋಸ್ ಆಗಿದೆ, ಇದು ಫಸ್ಟ್ ಮೊಗ್ಗು ಬರೋದು. ಆದರೆ ನಾನು ನಿಮಗೆ ತೋರಿಸ್ತೇನೆ. ಇದು ತುಳಸಿ, ಇದು ನಮ್ಮ ದೈವದ ಕೋಣೆ, ನೋಡ್ಬೋದು ನೀವು. ಅದು ತೆಂಗಿನ ಮರ, ಮತ್ತು ಇಲ್ಲಿ ಒಂದು ಹೂ ವೈಟ್ ಕಲರ್ ಆಗ್ತದೆ ಅದೊಂದು. ಇದು ನಮ್ಮ ಟವರ್ ನೋಡಿ, ಎಷ್ಟು ಕ್ಲೀನ್ ಮಾಡಿಸಿದ್ವಿ ಅಂತ. ಇದು ರೋಸ್ ಆಗಿದ್ರೆ ನಿಮಗೆ ತೋರಿಸ್ತೇನೆ. ಮತ್ತು ತರಕಾರಿ ಹಾಕಬೇಕಂತ ಪ್ಲ್ಯಾನ್ ಉಂಟು ಇಲ್ಲೇ, ಯಾಕೆಂದರೆ ಅಲ್ಲಿ ತರಕಾರಿ ಹಾಕಿದ ಆಗಿದೆ, ಹಾಳು ಸತ್ತು ಬರಲಿಕ್ಕಾಗಿದೆ. ಸೊ ಒಂದು ಮಲ್ಲಿಗೆ, ಒಂದು ದಾಸವಾಳ ಹೂ, ಮತ್ತು ಇದೊಂದು ವೈಟ್ ಹೂ. ಸೊ ನಾನು ಹೇಳಿದ ಹಾಗೆ ತರಕಾರಿ ಈಗ ಹಾಕಬೇಕಂತ ಇದ್ದೇನೆ ಈಚೆನೆ. ಅಂದರೆ ಗದ್ದೆದಿದ್ದ ತರಕಾರಿ ಅಂತ ತೊಗೊಂಡು ಬಂದೆ, ಯಾಕಂದರೆ ಅದು ಸತ್ತೋಗ್ಲಿಕ್ಕೆ ಆಗಿದೆ. ನೋಡುವ ನೆಕ್ಸ್ಟ್ ಮಿನಿ ವೀಡಿಯೋ ಮಾಡ್ತೇನೆ ಅದರದು. ಸೊ ಈ ವಿಡಿಯೋನ ಸಹ ನಾನು ಇಲ್ಲಿಗೇ ಎಂಡ್ ಮಾಡ್ತೇನೆ. ನಾನು ನಿಮಗೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ಸರ್, ಬಿ ಸೇಫ್, ಸ್ಟೇ ಅಟ್ ಹೋಮ್. ಲಾಕ್ಡೌನಲ್ಲಿ ಎಲ್ಲರೂ ಸೇಫ್ ಆಗಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.